ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧವೇ ನಡೆಯುತ್ತಿದ್ದ ಪಿತೂರಿ ಸಿದ್ದರಾಮಯ್ಯ ಕೆಳಗಿಳಿಸಲು ಸಂಚು ಮಾಡಿದ್ದಾರ ಹರಿಪ್ರಸಾದ್ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ಬಿ ಕೆ ಹರಿಪ್ರಸಾದ್ ಒಂಥರ ಕಾಂಗ್ರೆಸ್ಗೆ ಮಗ್ಗಲ್ ಮುಳ್ಳು ಅಂತಾರೆ ಈ ಹಿಂದೆ ಹಿಂದುಳಿದ ಸಮಾವೇಶನ ಒಂದಷ್ಟು ಜನ ಮಾಡಿದ್ರೆ ಬಿ ಕೆ ಹರಿಪ್ರಸಾದವರು ಅತಿ ಹಿಂದುಳಿದ ಸಮಾವೇಶ ಅತಿ ಹಿಂದುಳಿದ ವರ್ಗಗಳ ಸಮಾವೇಶ ಮಾಡಿದ್ರು ನನ್ನ ಕೆಪಾಸಿಟಿ ಏನು ತೋರಿಸ್ತೀನಿ ಅಂತ ಸಾರಿದ್ರು ಕಾಂಗ್ರೆಸ್ಗೆ ಅದು ಸಿದ್ದರಾಮಯ್ಯವ್ರ ವಿರುದ್ಧ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಿದ್ರು ನಮಗೆ ಸಿ ಎಂ ಮಾಡೋದು ಗೊತ್ತು ಸಿ ಎಂ ಕೆಳಗಿಳಿಸೋದು ಗೊತ್ತು ಅಂತ ಫಸ್ಟ್ ಟೈಮ್ ಯಾವಾಗ ಹೇಳಿಕೆ ಕೊಟ್ಟರೋ ಅಲ್ಲಿಂದಲೇ ಗೊತ್ತಾಯಿತು ಬಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ ಬುಡಕ್ಕೆ ಬೆಂಕಿ ಇಡ್ತಾವ್ರೆ ಅಂತ ಆದರೆ ಇದೀಗ ಸಿದ್ದರಾಮಯ್ಯನವರ ವಿರುದ್ಧ ಬಿ ಕೆ ಹರಿಪ್ರಸಾದ್ ಪಿತೂರಿಯನ್ನ ಮಾಡು ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಾರೆ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋಕೆ ಅಂತ ಆರೋಪವನ್ನ ಮಾಡಿರುವಂತಹ ವ್ಯಕ್ತಿ ವಿಜಯಪುರದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಯತ್ನಾಳ್ ಅವರು ಮಾತೇತರು ತಮ್ದೇ ಪಕ್ಷ ಬಿಜೆಪಿ ವಿರುದ್ಧ ಕಿಡಿಕಾರತಿದ್ದವರು ಇದೀಗ ಸಿದ್ದರಾಮಯ್ಯ ಅವ್ರಿಗೂ ಎಚ್ಚರಿಕೆಯನ್ನ ಕೊಟ್ಟವ್ರೆ ನಿಮ್ ವಿರುದ್ಧ ಪಿರು ಪಿತೂರಿ ನಡೀತಾ ಇದ್ ಸ್ವಾಮಿ ಬಿ ಕೆ ಹರಿಪ್ರಸಾದ್ ಅವ್ರನ್ನ ಇನ್ನೊಬ್ರು ಚೂ ಬಿಟ್ಬಿಟ್ ಮಾಡ್ತಾವ್ರೆ ದಯವಿಟ್ಟು ಗಮನ ಇಟ್ಕೊಂಡು ಹೋಗಿ ಹಿಂದೆ ಕರ್ನಾಟಕದಲ್ಲಿ ವೀರೇಂದ್ರ ಪಾಟೀಲ್ ಅವರಿಗೆ ಆದಂತ ಕೆಟ್ಟ ಪರಿಸ್ಥಿತಿ ನಿಮಗೂ ಆಯ್ತದೆ ಇದೇ ಕಾರಣಕ್ಕಾಗಿ ಸ್ವಲ್ಪ ಜವಾಬ್ದಾರಿಯಿಂದ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂತ ಹೇಳೋರು ಇರ್ಬೋದೇನೋ ಎಲ್ಲಾರು ಪ್ರತಿಪಕ್ಷದವ್ರು ಕಾಯ್ತಿರ್ತಾರಪ್ಪ ಸರ್ಕಾರ ಬಿದೋಬಿಟ್ರೆ ಸಾಕತ್ತಾಗೆ ನಾವೇನಾರು ಮಾಡ್ಕೊಳವ ಅಂತ ಆದರೆ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟವ್ರೆ ಯತ್ನಾಳ್ ಅವರು ಅಂದ್ರೆ ಎಸ್ ಸಿದ್ದರಾಮಯ್ಯ ಅವ್ರ ಮೇಲೆ ಒಂದಷ್ಟು ಅಭಿಮಾನ ಇದೆ ರಾಜಕೀಯ ಪಕ್ಷಾತೀತವಾಗಿ ಸಿದ್ಧರಾ ಅಂದ್ರೆ ಯತ್ನಾಳ್ ಅವ್ರು ಹೇಳ್ತಿರ್ ಕಾಂಗ್ರೆಸ್ನ ಯಾರು ಕೆಡೋಬೇಕಾಗಿಲ್ಲ ಅವ್ರವ್ರೇ ಕೆಡೋಕತ್ತಾರೆ ಎಸ್ಪೆಷಲಿ ಸಿದ್ದರಾಮಯ್ಯ ಅವ್ರನ್ನ ರಾಜಕೀಯವಾಗಿ ಸಿ ಎಂ ಸ್ಥಾನದ್ರಿಂದ ಕೆಳಗಿಳಿಸೋದ್ರಲ್ಲಿ ಬಿ ಕೆ ಹರಿಪ್ರಸಾದ್ ಅವ್ರ ಪಾತ್ರ ಜೋರಾಗಿರುತ್ತೆ ಅನ್ನೋ ರೀತಿಯಲ್ಲಿ ಯಾಕಂದ್ರೆ ಇತ್ತೀಚಿಗಷ್ಟೇ ಗೋಧ್ರಾ ಮಾದರಿಯಲ್ಲಿ ಕೂಡ ಅಯೋಧ್ಯೆ ಕಂಪೇರ್ ಮಾಡಿ ಹೇಳೋರು ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ಅಂತ ಇಂಥ ಹೇಳಿಕೆಗಳನ್ನು ಕೊಡೋದ್ರಿಂದ ಯಾಕಂದರೆ ಅಯೋಧ್ಯೆ ರಾಮ ಮಂದಿರ ವಿಚಾರ ಬಿ ಜೆ ಪಿಗಷ್ಟೇ ಅಲ್ಲ ಕಾಂಗ್ರೆಸ್ಗಷ್ಟೇ ಅಲ್ಲ ಅಥವಾ ಇನ್ಯಾವುದೋ ಪಕ್ಷಕ್ಕಷ್ಟೇ ಅಲ್ಲ ಹಿಂದೂ ಸ್ಥಾನಕ್ಕೆ ಒಂಥರ ಭಾವನಾತ್ಮಕವಾಗಿ ಅಂಟಿಕೊಂಡಿರುವಂಥ ವಿಚಾರ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ರಾಮ ಎಲ್ಲರಿಗೂ ಕನೆಕ್ಟ್ ಆಗ್ತಾರೆ ಅದಕ್ಕೆ ಯಾವ ಪಕ್ಷ ಇಲ್ಲ ಹೀಗಾಗಿ ಗೋಧ್ರಾ ಮಾದ್ರಲ್ಲಿ ಎಡವಟ್ಟಾಗ್ಬಿಟ್ರೆ ಏನು ಅಂತ ಬಿ ಕೆ ಬಿಟ್ಟ ಬಿಟ್ಟಂಥ ಹೇಳಿಕೆ ಬಿ ಕೆ ಹರಿಪ್ರಸಾದ್ಗೆ ಏನು ಸಮಸ್ಯೆ ಮಾಡೋಲ್ಲ ಕರ್ನಾಟಕಕ್ಕೆ ಸಮಸ್ಯೆ ಸಿದ್ದರಾಮಯ್ಯ ಅವ್ರಿಗೆ ಸಮಸ್ಯೆ ದೇಶ ಮಟ್ಟದ ಸಿದ್ದರಾಮಯ್ಯ ಅವರು ಕರ್ನಾಟಕದ ಮುಖ್ಯಮಂತ್ರಿ ತಲೆ ತಗ್ಗಿಸ್ಬೇಕು ಯಾಕಿಂತ ಹೇಳಿಕೆಗಳನ್ನ ಕೊಟ್ಟು ಹಾಳು ಮಾಡ್ತಾವ್ರೆ ಹಿಂದೆ ವೀರೇಂದ್ರ ಪಾಟೀಲ್ ಅವ್ರನ್ನ ಕೆಳಗಿಳಿಸೋಕೆ ರಾಮನಗರದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸಿದ್ರು ಆ ನಂತರದಲ್ಲಿ ಕೆಳಗೆ ಇಳಿಸಿದ್ರು ಅಂಥದ್ದೇ ಪಿತೂರಿ ನಿಮ್ಮ ವಿರುದ್ಧ ನಡೀತಾ ಇತ್ತು ಸಿದ್ದರಾಮಯ್ಯನವರೇ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟವ್ರೆ ಯಾರ ಮಾತನ್ನ ಯಾವಾಗ ಯಾರು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಯಾವಾಗ ಏನು ಬೇಕಾರು ಆಗ್ಬಿಡ್ಬೋದು ಎಸ್ ಬಟ್ ಅಯೋಧ್ಯೆ ರಾಮ ಮಂದಿರ ಸುಸೂತ್ರವಾಗಿ ಉದ್ಘಾಟನೆ ಆಗಬೇಕು ಇದು ಹಿಂದೂಸ್ತಾನದ ಹೆಮ್ಮೆ ಎಲ್ಲ ಹಿಂದೂಗಳ ಹೆಮ್ಮೆ ಎಲ್ಲ ಭಾರತೀಯರ ಹೆಮ್ಮೆ ಯಾಕೆಂದ್ರೆ ಸಿದ್ಧರಾಮಯ್ಯರ ವಿಚಾರ ಕಾಂಗ್ರೆಸ್ ವಿಚಾರ ಹೇಳುವಾಗ ಅಲ್ಲೇ ರಾಮನಗರದ ಶಾಸಕರು ಇಕ್ಪಾಲ್ ಹುಸೇನ್ ಅವರು ಹೇಳಿದ್ರು ನಾನು ರಾಮನ್ ಗೌರವಿಸ್ತೀನಿ ರಾಮನ್ ಪ್ರೀತಿಸ್ತೀನಿ ರಾಮನ್ ಆರಾಧಿಸ್ತೀನಿ ನಾವು ರಾಮೋತ್ಸವ ಮಾಡ್ತೀವಿ ಅಂತ ಹೇಳಿದ್ರು ಎಸ್ ಈ ಒಂಥರ ಈ ಗಣೇಶನ ಹಬ್ಬ ಈ ಕ್ರಿಸ್ಮಸ್ ಹಬ್ಬ ಇವೆಲ್ಲವನ್ನ ಕೂಡ ಜಾತಿ ಭೇದ ಮರತೆ ಎಲ್ಲ ಆಚರಿಸ್ತಾರೆ ಹಿಂದೂಗಳು ಸಾಕಷ್ಟು ಮುಸ್ಲಿಂ ಧರ್ಮಗಳ ದರ್ಗಾಗಳಿಗೋಗಿ ಹರಕೆ ಹೊತ್ಕೋತಾರೆ ಹೀಗಾಗಿ ಇಂಥ ಕೋಮು ಸೌಹಾರ್ದತೆಯನ್ನ ಕೆಡುವಂತ ಹೇಳಿಕೆಗಳನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿಕೆ ಯಾರು ಬೇಕಾರು ಕೊಡಲಿ ಅದಕ್ಕೆ ತಲೆ ಬೆತ್ಸಬೇಕಾಗದು ಆ ಪಕ್ಷ ಅದಕ್ಕೆ ತಲೆ ತಗ್ಸ್ಬೇಕಾಗಿದ್ದು ಆ ಪಕ್ಷದ ನಾಯಕ ಹೀಗಾಗಿ ಬಿ ಕೆ ಹರಿಪ್ರಸಾದ್ ಅವರು ಹೇಳಿಕೆ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಮುಜುಗರ ಉಂಟು ಮಾಡೋದು ಅಂತ ಹೇಳೋವ್ರೆ ಯತ್ನಾಳ್ ಅವರು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು